ಶೋಭಿಸುತ್ತಿರುವಳು ನಿನ್ನ ತಂಗಿ. ತುಂಬಿದ ಸಭೆಯ
ಮೇಲೆ ನನ್ನ ಕೈ ವಶ ಎಂದು ತಿಳಿದುಕೋ. ಸೌಕಾರ ಧರ್ಮ, ಸೌಕಾರ ನಮ್ಮ ಸ್ವಚ್ಛಿನಿಂದ ಚಿಕ್ಕ ಜನ ಬಡ ಬಾಯಿಗಳನ್ನು ಬಾಂಕಲೆ ಹರಿದು ಮಾರ ಭಂಗ ಮಾಡದಂತೆ ಇಂದು ನನ್ನ ತಂಗಿ ವಿಷಕ್ಕೆ ಮಾತೆತ್ತಿದರ ಎತ್ತಿನವರ ಕತ್ತಕ್ಕೋದು ಅಲ್ಲದ ಉಸಿಗಳ ಮುಚ್ಚಿಬಿಡುವೆನು. ಎತ್ತರ ಅಕ್ಷರ ಸಿಂಧೂರು ಲಕ್ಷ್ಮಣನು ನಿನ್ನಂತೆ ಹಾರಾಡಿ ಕಳೆದುಕೊಂಡ ತನ್ನ ತಂಗಿ ಶೀಲವಣ್ಣ ಅದು ನಿನ್ನಂತ ಕೋತಿಯಿಂದ ಎಂದಿಗೂ ಸಾಧ್ಯವಿಲ್ಲವೆಂದು ತಿಳಿದುಕೋ. ನೀರಿಗೆ ಧುಮುಕಿದ್ರೆ ಗಾಳಕ್ಕೆ ಸಿಕ್ಕ ಮೀನಾಗುವೆ ಜೋಕೆ ನಮ್ಮ ಮನೆಗೆ ಬಂದು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ ಅಂದ್ಮೇಲೆ ಎಷ್ಟು ಸುಕ್ಕು ಇವನಿಗೆ. ಮರಣ ಇಲ್ಲಿ ಆಗುವುದು ಖಂಡಿತ. ವಿಶ್ವ ಯಾರಂತಿಗೂ ವೈರತ್ವ ಬೆಳೆಸಿದ್ರು ಅದು ನಮ್ಮೊಂದಿಗೆ ಸರಿಯಲ್ಲ. ಸೋಮನೆ ಮರ್ಯಾದೆಯಿಂದ ಹೊರಟು ಹೋಗಿ ಇಲ್ಲಿಂದ. ಸಾಧ್ಯವೇ ಇಲ್ಲ. ಸಾಧ್ಯವಿಲ್ಲವೆಂದರೆ ಎಲ್ಲಿದೆ ನಿನ್ನ ಆಸ್ತಿ ಎಂದು ನಿನ್ನ ತಂದೆ ನಿನ್ನ ತಾಯಿ ನಿಮ್ಮ ತಮ್ಮಂದಿರನ್ನು ಕರೆದುಕೊಂಡು ನನ್ನ ಹತ್ತಿರ ಸಾಲ ತೆಗೆದುಕೊಂಡರು. ಅಂದೇ ಹಾರಿತು ಆ ನಿಮ್ಮಪ್ಪನ ಆಸ್ತಿ. ಅದನ್ನು ಬಿಡಿಸಿಕೊಳ್ಳುವ ಧೈರ್ಯ ನಿನ್ನಲ್ಲಿದ್ದರೆ ಕೊಟ್ಟು ಮುಂದೆ ಮಾತು ಉತ್ತರಿಸು. ಹಣ ಕೊಡದೆ ನಮ್ಮಪ್ಪನ ಜೊತೆ ಹೆಣಗಾಡಲು ಬಂದ್ರೆ ಹೆಣವಾಗಿ ಬೀಳುವೆ ತಕ್ಷಣ. ರಾಜೇಶ್ವರಿ ನೀನು ಹೆಣ್ಣಲ್ಲ, ಹೆಣ್ಣ ಕುಲದ ರಾಕ್ಷಸಿ. ಸೌಕಾರನ ಮಗಳೆಂಬ ಸೊಕ್ಕಿನಿಂದ ಚಿಕ್ಕ ಚಿಕ್ಕಂತ ಮಾತನಾಡಿದರೆ ನಿನ್ನ ನಾರಿಯನ್ನು ಕಿತ್ತು ನಿಮ್ಮಪ್ಪನ ಕೈಯಲ್ಲಿ ಕೊಡಬೇಕಾಗುತ್ತದೆ. ಈ ಶ್ರೀಮಂತ ರಾಜಕುಮಾರಿ ಯಾರೆಂಬುದನ್ನು ಅರಿಯದೆ ನೀನಿವಳ ನಾಲಿಗೆಗೆ ಕೈ ಹಾಕಿದರೆ ನೀನು ರೋಗಿ ಹೆಣಿ ಎತ್ತಿ ಕುಳಿತ ಈ ಮಿಡಿನಾಗರ ನಿನ್ನನ್ನು ಕಚ್ಚು ವಿಷ ಜೋಲೆ ನೆಪಿಸಿದಲ್ಲಿ ಬಿಡಲಾರದು. ನೀನು ಎತ್ತ ಒಳ್ಳೆಯವದಲ್ಲ. ಸೋಮನೆ ನನ್ನ ಆಸ್ತಿ ನನಗೆ ಬಿಟ್ಟ ಕೊಟ್ಟ ಬಿಡರೆ ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲವೆಂದರೆ ನಿಮ್ಮೆಲ್ಲರ ಹಣ ಮಣ್ಣು ಸೇರುವುದು ಖಂಡಿತ. ಭೀತಿಯನ್ನೇ ಹರಿದು ಹಾಕಿರುವ ಈ ಧರ್ಮ ಧರ್ಮೇಂದ್ರ ನಿನ್ನಿಂದೇಕೋ ಆ ಬ್ರಹ್ಮನಿಗೂ ಸಾಧ್ಯವಿಲ್ಲ. ಮತ್ತೆ ಮತ್ತೆ ನನ್ನ ಆಸ್ತಿಯೇ ಬೇಕೆಂದು ನೀನು ಛಲ ತೊಟ್ಟು ನಿಂತರೆ ಆ
ಆಸ್ತಿಯ ಜೊತೆಯಲ್ಲಿ ನಿನ್ನ ಆಸ್ತಿ ಹೋಗುತ್ತದೆ. ನೀನು ಎಚ್ಚರ, ಕೊಲ್ಲೋ ಮೊದಲು ನಿಮ್ಮೆಲ್ಲರ ಪ್ರಕಾರಣ ಬೈಲಿ ಗೆಲಿತು ನನ್ನ ಆಸ್ತಿ ನಾನು ಪಡೆದುಕೊಂಡು ನಿಮಗಾಗದೆ ಸರ್ಪ ಕೊಟ್ಟ ತೀರ್ಪು. ಯಾಕೆ ಸುಮ್ಮನೆ ಚೀರಾಡಿ ಗಂಟನ್ನು ಹರಿದುಕೊಳ್ಳುವಿ? ಹರ ಮುನಿದರು ಗುರು ಕಾಯುವನೆಂಬ ಮಾತಿನಂತೆ ಈಗ ನನ್ನ ಚಿಕ್ಕಪ್ಪ ಮುನಿದರು ನಾನಿನ್ನ ಕಾಯುವೆ. ಸುಮ್ಮನೆ ನೀ ಕೇಳಿದಷ್ಟರಲ್ಲಿ ಸ್ವಲ್ಪ ಮೆಟ್ಟಿಗಾದ್ರೂ ಸಹಾಯ ಮಾಡುತ್ತೇನೆ. ನನ್ನ ಮನೆಯಲ್ಲ ಹಾಳಾಗಿ ಬಿದ್ದುಕೊಂಡಿರಲ್ಲ. ನಿನ್ನಂತೆ ಶ್ರೀಮಂತರ ಕೈ ಚಿಲ್ಲಿಡುವ ಆಳಲಾಗಲಾರೆ. ಯಶ್ವ ಮಾತಿಗೆ ಮಾತು ಬೆಳೆಸುತ್ತದೆ. ಮಿತಿ ಮೀರಿ ಹತ್ತಿತು ಈ ನಿನ್ನ ಸ್ವಕ್ಕು. ಆಸ್ತಿ ಕೇಳಲು ಬಂದ ಈ ಕುರಿಗೆ ತೋರಿಸು ನಿನ್ನ ತೋಳಿನ ಬಲವನ್ನು. ನಾನೊಬ್ಬನಾದರೆ ಸಾಕು, ಕಟ್ಟಿ ಹಾಕಿ ಮೆಟ್ಟಿಸಿಡುವೆ ಈ ಕಡುಗ ಜಾತಿಯ ಕುಣಿಯನ್ನು. ಭೀಮಾ ಆಸ್ತಿ ಕೇಳಲು ಬಂದ ಈ ಕುರಿಗೆ ಇನ್ಸ್ಪೆಕ್ಟರ್, ಅಧಿಕಾರಿಯಾಗಿರುವ ನಿನಗೆ ನನ್ನ ಕೆಲಸ ತಿಳಿಯುವುದಿಲ್ಲ. ಸುಮ್ಮನೆ ಡ್ರೆಸ್ ಬದಲಿ ಮಾಡಿಕೋ. ದೊಡ್ಡ ಶ್ರೀಮಂತನಾಗೆನಿಸಿಕೊಂಡಿರುವ ನಿಮ್ಮ ಬಾಯಿಂದ ಇಂಥ ಶಬ್ದವೇ? ಏನು ಅರಿಯದ ಇಂಥ ಬಡವನ ಮೇಲೆ ದಬ್ಬಾಳಿಕೆ ನಡೆಸುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ ನಿಮಗೆ? ಅಧಿಕಾರಿಯಾದರೂ ನೀನು ನನ್ನ ಮಗ, ನಾನು ಹೇಳದಂತೆ ಕೇಳುವುದ ಮಾತ್ರ ನಿನ್ನ ಕೆಲಸ. ನನ್ನ ಮಾತನ್ನು ಕೇಳದೆ ನಿನ್ನದೇ ಅಧಿಕಾರ ನಡೆಸಿದ್ದಾರೆ. ಮಗನಾದರೂ ಪರವಾಗಿಲ್ಲ, ನಿನ್ನ ಇಲ್ಲೇ ಸಸ್ಪೆಂಡ್ ಮಾಡಿಸಿ ಬಿಡುತ್ತೇನೆ. ಮೊದಲು ಬಾಯಿ ಮುಚ್ಚು. ತಂದಾದರೆ ನೀ ನನ್ನ ಮನೆಯಲ್ಲಿರಬಹುದು, ಈ ನನ್ನ ಅಧಿಕಾರದ ಮೇಲಲ್ಲ. ಅಧಿಕಾರ ಅರಚಿ ಮಾತನಾಡಲಿಕ್ಕೆ ನೀನೇನು ನನ್ನ ಮೇಲಾಧಿಕಾರಿಯೂ ಅಲ್ಲ. ಸಾವುಕಾರನೆಂಬ ಅಹಂಕಾರದಿಂದ ಈ ರೀತಿ ಮಾತನಾಡಿದರೆ ನಿನ್ನ ಮೇಲೆ ಕ್ರಮಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತದೆ. ವಿಶ್ವನಾಥ್, ನಿಂದೇನೇ ಕೆಲಸ ಇದ್ರೂ ನಾ ಬಗೆಹರಿಸಿ ಕೊಡುತ್ತೇನೆ. ನೀನೇನು ವಿಚಾರಿಸ್ತೆ ಮನೆಗೆ ನಡೆಯಿನ. ಆಯ್ತು ಸರ್. ಮಗನೆಂದು ಮಮತೆ ಹಿಡಿದರೆ ಕಪಿಲಮ್ಮನ್ನು ಕಚ್ಚದೆ ಬಿಡಲಾರದು. ಹೌದಪ್ಪ, ಶ್ರೀಮಂತರ ಮನೆಗೆ ಅಪಕೀರ್ತಿ ತರುವ ಇಂಥವ್ರನ್ನ
ಕಿವಿ ಕೇಳಲೇಬೇಕು. ನಮ್ ಕೆಲಸ ಕಟ್ಟಿ ಬರಲಾರು ಯಾರಾದ್ರೂ ಏನ್ರಿ ನಮಗ ಮಾತಾಡೋರ್ ಕೈಯಂಗ ಅಟ್ಟ ಗಟ್ಟಿ ಸೀಳುವುದೇ ನಮ್ಮೆಲ್ಲರ ಗುರಿ. ಕಾಯ್ತೆ ಮುರಿಯಲೇಬೇಕು. ಬನ್ನಿ ಬನ್ನಿ ಹೋಗೋಣ.